ಪ್ರಬುದ್ಧ ಮನಸ್ಕರಿಗೆ ಮಾತ್ರ. ನಮಸ್ಕಾರ ವೀಕ್ಷಕರೇ, ಕಾಮಶಾಸ್ತ್ರ ಪ್ರಬುದ್ಧ ಮನಸ್ಕರಿಗೆ ಮಾತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಐಶ್ವರ್ಯ. ಕಾಮ ಅನ್ನುವಂಥದ್ದು ಪ್ರತಿಯೊಂದು ಜೀವಿಗೂ ಬೇಕಾಗಿರುವಂತಹ ಒಂದು ವಿಶಿಷ್ಟವಾದ ಕಲೆ. ಕಾಮ ಕಲೆಗಳಲ್ಲಿ ರಚನೆಯಾದಂತಹ ಗ್ರಂಥಗಳಲ್ಲಿ ವಿಶ್ವ ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು ವಾತ್ಸಾಯನ ಕಾಮಸೂತ್ರ. ಇದನ್ನ ಬರೆದವರು ಮಹರ್ಷಿ ವಾತ್ಸಾಯನ. ಇನ್ನು ಇದೇ ಗ್ರಂಥದ ಆಧಾರದ ಮೇಲೆ ಇದರ ಶ್ಲೋಕಗಳನ್ನ, ಇದರ ತಾತ್ಪರ್ಯವನ್ನ ವೈಜ್ಞಾನಿಕವಾಗಿ ಹಾಗೆ ವೈದ್ಯಕೀಯ ಶಾಸ್ತ್ರದ ಆಧಾರದ ಮೇಲೆ ತಿಳಿಸ್ಕೊಡುವಂತಹ ಒಂದು ವಿಶಿಷ್ಟ ಪ್ರಯೋಗಾತ್ಮಕ ಕಾರ್ಯಕ್ರಮವನ್ನ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು ಆಯುಷ್ ಟಿವಿ. ಇದೆಲ್ಲವನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಎಂದಿನಂತೆ ವೇದ ಬ್ರಹ್ಮಶ್ರೀ, ಸಮನ್ವಯ ಸರಸ್ವತಿ, ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿ ಅವರು. ಇವರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಹಾಗೆ ಬಹುಶ್ರುತ ವಿದ್ವಾಂಸರು. ಶ್ರೀಯುತರು ಶ್ರೀ ಭಾರದ್ವಾಜ ಅಕಾಡೆಮಿ ಫಾರ್ ತಾರಾ ಸೈನ್ಸ್ ಸ್ಟಡೀಸ್ ಈ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು ಕೂಡ ಆಗಿರ್ತಾರೆ. ಬನ್ನಿ ಸ್ವಾಗತಿಸೋಣ ಅವರನ್ನ. ಮೊದಲನೇದಾಗಿ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಮಸ್ತ ಕಾಮಶಾಸ್ತ್ರ ಕಾರ್ಯಕ್ರಮದ ವೀಕ್ಷಕ ಬಾಂಧವರಿಗೆ, ಆಯುಷ್ ಟಿವಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ನನ್ನ ನಮಸ್ವಾಂಜಲಿಗಳು. ಹರಿಹಿಯೋ ತತ್ಸತ್. ಗುರುಜಿ, ನಿನ್ನೆಯ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ವಿ ವಿದ್ಯೆಗಳಲ್ಲಿ, ಅದರಲ್ಲೂ ಮನೆ ಹಿಂಬಾಗಿಲಲ್ಲಿ ಅಥವಾ ಮನೆ ಸುತ್ತಮುತ್ತ ಬೆಳೆಸಬೇಕಾದಂತಹ ಒಂದು ಗಿಡ ಮೂಲಿಕೆಗಳು ಯಾವ್ದಾವ್ದು, ಅಥವಾ ತರಕಾರಿ ಸೊಪ್ಪು ಸದೆಗಳನ್ನ ಯಾವ ರೀತಿ ಬಳಸಿದ್ರೆ, ಯಾವ್ದಾವ್ದನ್ನ ಬೆಳೆಸಿದ್ರೆ ಅದು ಕಾಮೋತ್ತೇಜನ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಅದನ್ನ ಹೆಣ್ಣಾದವಳು ಯಾವ ರೀತಿ ಕಲ್ತ್ಕೊಳ್ಬೇಕು, ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಆದ್ರೆ ಒಂದ್ ವೇಳೆ ಏನಾದ್ರೂ ಯಾವ್ಯಾವ ಪದಾರ್ಥಗಳನ್ನ ಬೆಳೆದ್ರೆ ಅಥವಾ ಅದರಿಂದಾಗಿ ಒಂದು ಕೆಟ್ಟ ಸಂತಾನ ಪ್ರಾಪ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರೆ, ಅದ್ರ ಬಗ್ಗೆ ಒಂದು ದುಷ್ಟಾಂತವನ್ನ ಕೂಡ ಕೊಡ್ತಾ ಇದ್ರೆ, ಅದನ್ನ ಮುಂದುವರಿಸಿ. ಖಂಡಿತ, ಇದೆಲ್ಲವೂ ಅಷ್ಟೇ. ನಮಗೆ ಈಗ ನಾವು ಚರ್ಚೆ ಮಾಡ್ತಾ ಇರತಕ್ಕಂಥ ವಿಚಾರ ಈ ಕಾಮಸೂತ್ರದಲ್ಲಿ ಸಾಧಾರಣ ಅನ್ನತಕ್ಕಂಥ ಒಂದು ಘಟ್ಟದಲ್ಲಿ ಇಲ್ಲಿ ಬರತಕ್ಕಂಥ ವಿದ್ಯಾ ಸಮುದ್ದೇಶ ಅನ್ನುವಂಥ ಒಂದು ಅಧ್ಯಾಯ. ಇದು ಮೂರನೇ ಅಧ್ಯಾಯದಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ವಾತ್ಸಾಯನ ಮಹರ್ಷಿಗಳು. ಇದರಲ್ಲಿ 64 ವಿದ್ಯೆಗಳನ್ನ ಹೆಣ್ಣಾದವಳು ಮೊದಲಿಗೆ ಮೊದಲು ಕಲಿಯಬೇಕು, ತಿಳ್ಕೊಂಡಿರಬೇಕು ಅನ್ನೋ ವಿಚಾರವನ್ನ ಹೇಳಿದ್ದಾರೆ. 64 ಕಲಿಬೇಕು ಅಂತಂದ, ನಿಮಗೆ ಎಷ್ಟು ಶಕ್ಯವಾಗುತ್ತೋ ಅಷ್ಟು, ಈ 64 ಎಷ್ಟಾಗುತ್ತೋ ಅಷ್ಟನ್ನ ಕಲಿಯಿರಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಕಾಲ ದೇಶ ಎಲ್ಲಕ್ಕೂ ಅನುಗುಣವಾಗಿ ನಾವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿದ್ಯೆಗಳನ್ನ ಕಲ್ತ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತವೆ. ಕನಿಷ್ಠ ಒಂದು 8, 10, 15 ವಿದ್ಯೆಗಳನ್ನ ಕಲ್ತ್ಕೊಂಡಿದ್ರೆ ಎಲ್ಲಾದರೂ ಒಂದು ಕಡೆ ಉಪಯೋಗಕ್ಕೆ ಬರುತ್ತೆ ಜೀವನದಲ್ಲಿ ಅನ್ನೋ ಉದ್ದೇಶದಿಂದ ಇದನ್ನ ಹೇಳಿದ್ದಾರೆ. ಸೊ ಇದರಲ್ಲಿ ವೃಕ್ಷಾಯುರ್ವೇದ ಅನ್ನೋ ಒಂದು ವಿದ್ಯೆಯ ಬಗ್ಗೆ ನಾನು ನಿನ್ನೆ ಪ್ರಸ್ತಾಪವನ್ನ ಮಾಡಿದ್ದೆ. ನಮ್ಮ ಭೂಮಿ, ನಮ್ಮ ಮನೆ, ನಾವು ಎಲ್ಲೇ ಹೋದ್ರೂ ಅಷ್ಟೇ ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ, ಸಣ್ಣದಾಗಿ ಒಂದು ಬೇಲಿಯನ್ನು ಕಟ್ಕೊಂಡು ಅಲ್ಲಿ ಕೆಲವೊಂದು ವಿಶೇಷವಾದ ಒಂದು ಹೂವಿನ ಗಿಡಗಳನ್ನ, ಸೊಪ್ಪು ಸೆದೆಗಳನ್ನ, ತರಕಾರಿಗಳನ್ನ ಬೆಳೆಯುವ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಇದೇ ದೃಷ್ಟಾಂತದಲ್ಲಿ ಏನಂತಂದ್ರೆ, ಇವತ್ತು ನಾವು ನೋಡ್ತೀವಿ ಕೆಲವೊಂದು ಹಾವಾಗಬಹುದು ಅಥವಾ ಬೇರೆ ಒಂದು ಸರೀಸೃಪಗಳಾಗಬಹುದು, ಕ್ರಿಮಿಕೀಟಗಳಾಗಬಹುದು, ಯಾವುದು ಬರದೇ ಇರೋ ರೀತಿಯಲ್ಲಿ ಕರಗಡತಕ್ಕಂಥ ಒಂದಷ್ಟು ಗಿಡಗಳಿರುತ್ತವೆ, ಬಳ್ಳಿಗಳಿರುತ್ತವೆ. ಇವೆಲ್ಲವನ್ನ ನಾವು ನೆಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ನಿಷಿದ್ಧ ಪ್ರಾಣಿಗಳು ಬರೋದಿಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಅದೇ ಪ್ರಕಾರ ವೃಕ್ಷಗಳಿಗಿರತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಏನಂತಂದ್ರೆ, ನಮಗೆಲ್ಲ ಗೊತ್ತಿರತಕ್ಕಂಥದ್ದೇ, ಈ ಒಂದು ಆಮ್ಲಜನಕವನ್ನ ಕೊಡತಕ್ಕಂಥದ್ದು, ಇಂಗಾಲ ಡೈಆಕ್ಸೈಡ್ ಅನ್ನತಕ್ಕಂಥದ್ದು ಏನಿದೆ ಇದನ್ನ ಹೀರಿಕೊಂಡು ಆಮ್ಲಜನಕವನ್ನ ಹೆಚ್ಚಾಗಿ ಉತ್ಪತ್ತಿಯನ್ನ ಮಾಡುತ್ತೆ, ವಾತಾವರಣವನ್ನ ಶುದ್ಧಿಗೊಳಿಸುತ್ತೆ. ಇನ್ನು 64 ವಿದ್ಯೆಗಳನ್ನ ನಾವು ಮುಂದುವರಿಸಿದ್ದಾದಲ್ಲಿ, ಸೊ ಇದರಲ್ಲಿ ಮುಂದಿನ ಒಂದು ವಿದ್ಯೆಗಳ ಬಗ್ಗೆ ಹೇಳ್ತಾರೆ ಇಲ್ಲಿ ಏನಂತಂದ್ರೆ, ಉತ್ಸಾದನ, ಸಂವಾಹನ, ಕೇಶಮರ್ದನ ಅಂತ 44 ವಿದ್ಯೆಯಾಗಿ ಇದನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ. ಏನಿದರ ಅರ್ಥ ಅಂತಂದ್ರೆ, ಉತ್ಸಾದನ, ಸಂವಹನ, ಕೇಶಮರ್ದನ. ಉತ್ಸಾದನ ಅಂತಂದ್ರೆ ಒಬ್ಬರ ಒಂದು ಕಾಲಿನಿಂದ ಶರೀರವನ್ನ ತಿಕ್ಕತಕ್ಕಂಥದ್ದು, ಒಂದು ಮೊಣಕಾಲಿನಿಂದ ಆಗ್ಬೋದು, ಪಾದಗಳಿಂದ ಆಗ್ಬೋದು, ಇದರಿಂದ ಮತ್ತೊಬ್ಬರ ಶರೀರವನ್ನ ತಿಕ್ಕಿ ತೀಡಿ ಪೂರ್ತಿಯಾಗಿ ಒಂದು ಸಮಾಧಾನದ ಸ್ಥಿತಿಗೆ ತರತಕ್ಕಂಥ ಪ್ರಯತ್ನಗಳು. ಸಂವಹನ ಅಂದ್ರೆ ಕೈಯಿಂದ ಶರೀರವನ್ನ ತಿಕ್ಕತಕ್ಕಂಥದ್ದು. ಕೇಶಮರ್ದನ, ನಾವು ಎಷ್ಟೋ ಜನಗಳನ್ನ ನೋಡ್ತಾ ಇರ್ತೀವಿ ಇವತ್ತಿನ ದಿವಸ ಹೆಡ್ ಮಸಾಜ್ ಮಾಡಿಸ್ಕೊಳೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಹಲವಾರು ಒಂದು ಇದಕ್ಕೆ ಅಂತಾನೆ ಒಂದಷ್ಟು ಸೆಂಟರ್ಗಳನ್ನ ಇವತ್ತಿನ ದಿವಸ ಸೃಷ್ಟಿಯಾಗಿದೆ. ಅಲ್ಲಿ ಹೋದಾಗ ಅವ್ರು ಮಾಡತಕ್ಕಂಥದ್ದು ಏನಂತಂದ್ರೆ, ಈ ಒಂದು ಪುರಾತನವಾದ ಒಂದು ಟೆಕ್ನಿಕ್ಗಳೇನಿದೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಬಿಟ್ಟು ಅವರು ನಿಮಗೆ ಒಂದು ಆ ಕ್ಷಣಕ್ಕೆ ಬೇಕಾಗಿರತಕ್ಕಂಥ ಒಂದು ಸಮಾಧಾನವನ್ನ, ಪ್ರಶಾಂತತೆಯನ್ನ ಕೊಡ್ತಾ ಇದ್ದಾರೆ. ಹೆಡ್ ಮಸಾಜ್ ಅಂತ ಮಾಡತಕ್ಕಂಥದ್ದು ಕೇಶಮರ್ದನ ಅಂತ ಇದಕ್ಕೆ ಶಾಸ್ತ್ರೀಯವಾದ ಹೆಸರಾಗಿರುತ್ತೆ. ನಾನು ಮೊನ್ನೆ ಎಲ್ಲ ಓದ್ತಾ ಇದ್ದೆ, ನಾನು ಈಗ ವಿದೇಶಗಳಲ್ಲಿ ಒಂದು ಹೊಸ ಒಂದು ಟ್ರೆಂಡ್ ಸೃಷ್ಟಿಯಾಗಿದ್ದಂತೆ. ಏನಂತಂದ್ರೆ, ಒಂದಷ್ಟು ಜನ ಕೇವಲ
ನಿಮ್ಮ ಒಂದು ಒಳಗಿರತಕ್ಕಂಥ ದುಃಖ ದೂಡ ದುಮ್ಮಾನ ಹೋಗಲಾಡಿಸೋದಕ್ಕೆ, ನಿಮ್ಮ ಒಂದು ಫ್ರಸ್ಟ್ರೇಷನ್ ಅನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ನಿಮ್ಮನ್ನ ಕೆಲಕಾಲ ನಿಮ್ಮನ್ನು ಅಪ್ಪಿಕೊಳ್ತಕ್ಕಂಥ ಒಂದು ಸೌಕರ್ಯವನ್ನ ಸವಲತ್ತನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಹಣನು ಚಾರ್ಜ್ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮನ್ನ ಪೂರ್ತಿಯಾಗಿ ರಿಲ್ಯಾಕ್ಸ್ ಮಾಡ್ತಕ್ಕಂಥದ್ದು, ಅಂದ್ರೆ ಒಂದು ಆಲಿಂಗನ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಇದರಿಂದ ನಾವು ಅರ್ಥ ಮಾಡ್ಕೊಳ್ತೀವಿ. ಇದ್ರ ಬಗ್ಗೆ ವಾತ್ಸಾಯನ ಮಹರ್ಷಿಗಳು ಹೇಳಿದ್ದಾರೆ, ಅದ್ರ ಬಗ್ಗೆ ಹೇಳ್ಬಿಟ್ಟಿದ್ದಾರೆ, ಅವತ್ತಿನ ಕಾಲದಲ್ಲೇ ಹೇಳಿದ್ದಾರೆ. ಆಲಿಂಗನ ಅನ್ನೋದು ಎಷ್ಟು ಮುಖ್ಯ ಅಂತ ನಾವು ಮಾತಾಡೋದಿಲ್ಲ, ಕ್ರಿಯೆಯನ್ನು ಮಾಡೋದಿಲ್ಲ. ಇದರಿಂದ ಏನಾಗುತ್ತೆ ಸಮಸ್ಯೆ ಅಂತಂದ್ರೆ, ಇದರಿಂದ ಏನು ಯಾವ ರೀತಿ ಅನುಕೂಲಗಳಂತೂ ಆಗೋದಿಲ್ಲ, ಇನ್ನಷ್ಟು ಸಮಸ್ಯೆಗಳು, ಇನ್ನಷ್ಟು ನಮ್ಮ ಒಂದು ಒಳಗಿರತಕ್ಕಂತ ಫ್ರಸ್ಟ್ರೇಷನ್ಸ್ ಎಲ್ಲವೂ ಬಿಡಿತಾ ಹೋಗುತ್ತೆ. ಹಾಗಾಗಿ ಎಲ್ಲ ಪ್ರಕ್ರಿಯೆಗಳು ಬಹಳ ಸಹಜವಾಗಿರತಕ್ಕಂಥದ್ದು, ನೈಸರ್ಗಿಕವಾಗಿರತಕ್ಕಂಥದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಒಂದು ಆಲಿಂಗನವಾಗಬಹುದು, ಒಂದು ಹಸ್ತಲಾಘವಾಗಬಹುದು, ಒಂದು ಚುಂಬನ ಆಗಬಹುದು, ಮತ್ತು ಒಂದು ಶರೀರದ ಒಂದು ಅಪ್ಪುಗೆ ಆಗಬಹುದು, ಬೆಸುಗೆ ಆಗ್ಬಹುದು, ಇದೆಲ್ಲವೂ ಅಷ್ಟೇ ತುಂಬಾ ಸ್ವಾಭಾವಿಕವಾಗಿ ನಡೆಯತಕ್ಕಂತ ಒಂದು ಪ್ರಕ್ರಿಯೆಗಳು ಆಗಿರುತ್ತವೆ. ಒಂದು ಅಪ್ಪುಗೆ, ಒಂದು ಹಸ್ತಲಾಘವ, ಯಾರೋ ನಮ್ಮ ತಲೆ ಮುಟ್ಬಿಟ್ಟು ನಮಗೆ ಸವರಿ ಮಾತನಾಡಿದಾಗ, ನಮ್ಮ ಬೆನ್ನು ಚಪ್ಪರಿಸ್ಬಿಟ್ಟು ನಮಗೊಂದು ಪ್ರೋತ್ಸಾಹವನ್ನು ಕೊಟ್ಟಾಗ, ಒಂದು ಆಲಿಂಗನವನ್ನು ಕೊಟ್ಟಾಗ, ಅದು ಪುರುಷನೇ ಆಗಿರ್ಬೇಕು ಅಂತಿಲ್ಲ ಅಥವಾ ಸ್ತ್ರೀನೇ ಆಗಿರ್ಬೇಕು ಅಂತ ಏನಿಲ್ಲ, ಒಬ್ಬ ವ್ಯಕ್ತಿ ಆಗಿದ್ರೆ ಸಹ ಇಲ್ಲಿ ಭಾವನೆ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಅದು ನಾವು ಮುಖ್ಯವಾಗಿ ಅನುಸರಿಸ್ಕೋಬೇಕಾಗಿರ್ತಕ್ಕಂಥದ್ದು. ಆದ್ರೆ ಇದು ಒಂದು ಸಹಜವಾಗಿ ನಡೆಯತಕ್ಕಂಥ ಒಂದು ಪ್ರಕ್ರಿಯೆಗಳು. ಈ ಒಂದು ಪ್ರಕ್ರಿಯೆಗಳು ನಮ್ಮಲ್ಲಿ ಬುಧವನ್ನ, ಆನಂದವನ್ನ, ಪ್ರಮೋದವನ್ನ ಸೃಷ್ಟಿ ಮಾಡುತ್ತೆ. ಆದರೆ ಪುರುಷ ಮತ್ತು ಪ್ರಕೃತಿ ಇಬ್ಬರ ಮಧ್ಯೆ ನಡೆದಾಗ ಆ ಒಂದು ಆಮೋದ ಪ್ರಮೋದವಾಗುತ್ತೆ, ಕಾಮ ಅನ್ನತಕ್ಕಂಥದ್ದು ಮಿಲನದವರೆಗೂ ಸಹ ಹೋಗುತ್ತೆ, ಇಲ್ಲಿ ವಿಶೇಷವಾದ ಅನುಬಂಧವೂ ಸಹ ಬೆಳೆಯುತ್ತೆ. ಅಂದ್ರೆ ಇದು ಸಾಧಾರಣ ವಿಷಯಗಳಲ್ಲಿ ಬರುವಂತಹ ಒಂದು ವಿಷಯ ಇದು ಆಲಿಂಗನ ಅನ್ನುವಂಥದ್ದು. ಅಂದ್ರೆ ಸಾಧಾರಣವಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾಗಿರುವಂತಹ ಮತ್ತು ಸ್ವಾಭಾವಿಕವಾಗಿ ಇರತಕ್ಕಂಥದ್ದು. ಈಗ ಏನಂತಂದ್ರೆ, ನಾವು ಎಷ್ಟೋ ಜನ ನೋಡ್ತಾ ಇದ್ದೀವಿ, ಇವತ್ತು ಪಬ್ಲಿಕ್ ಡಿಸ್ಪ್ಲೇ ಆಫ್ ಅಫೆಕ್ಷನ್ ಅಂತ ಒಂದು ಮಾತಿದೆ, PDA ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಫಾರಿನ್ ದೇಶಗಳಲ್ಲೂ ನಾವು ನೋಡ್ತೀವಿ, ಹೋಗ್ತಾ ಇದ್ದಾಗೆ ಅಪ್ಪಿಕೊಡ್ತಾರೆ, ಮಾತಾಡಿಸ್ತಾರೆ, ಸಹಜವಾಗಿರುತ್ತೆ, ಅಲ್ಲಿ ಯಾವುದೇ ರೀತಿಯ ವಿಕಾರಗಳು ಇರೋದಿಲ್ಲ. ನಮ್ಮ ದೇಶದಲ್ಲಿ ಇದನ್ನು ಮಾಡಿದ್ರೆ ನಾವು ತಪ್ಪನ್ನು ಹಿಡಿಯೋದಕ್ಕೆ ಕಾಯ್ತಾ ಇರ್ತೀವಿ. ಅವ್ರನ್ನ ವಿಚಿತ್ರವಾದ ಯಾವುದೋ ಬೇರೆ ಅಂಗೀಕೃತ ಜೀವಿಗಳೇನೋ ತರ ನಾವು ಕೆಂಗಣ್ಣು ಬಿಟ್ಕೊಂಡು ನೋಡ್ತಾ ಇರ್ತೀವಿ ಅವ್ರನ್ನ. ಇಲ್ಲಿ ಸಮಸ್ಯೆ ಆಗೋದಿದೆ. ಏನಂತಂದ್ರೆ ಅವ್ರನ್ನ ನಾವು ದೂರೀಕರಿಸ್ತೀವಿ ಸಮಾಜದಿಂದ, ಒಂದು. ಇನ್ನೊಂದು ಏನಂತಂದ್ರೆ, ನನ್ನೊಳಗೆ ಇರತಕ್ಕಂತಹ ಭಾವನೆಗಳಿಗೆ ನಾನು ಪುಷ್ಟಿಯನ್ನ ಕೊಡ್ತಾ ಇಲ್ಲ. ಆಲಿಂಗನ ಒಂದು ಆಸಕ್ತಿ, ಆ ಚುಂಬನದ ಒಂದು ಆಸಕ್ತಿ, ಆ ಒಂದು ಪಬ್ಲಿಕ್ ಡಿಸ್ಪ್ಲೇ ಆಫ್ ಅಫೆಕ್ಷನ್ಸ್ ಅನ್ನತಕ್ಕಂಥ ಒಂದು ಕೋರಿಕೆ ನನ್ನಲ್ಲೂ ಇದೆ, ನಾನು ಅದನ್ನು ತೋರಿಸ್ಕೊಡ್ತಾ ಇಲ್ಲ, ಹತ್ತಿಕ್ತಾ ಇದ್ದೀನಿ, ಒಂದು ತೋರಿಸ್ಕೊಳ್ಳಲ್ಲ, ಇನ್ನೊಂದು ಅದನ್ನ ಸಪ್ರೆಸ್ ಮಾಡ್ತಾ ಇದ್ದೀನಿ. ಎರಡು ಹಂತದಲ್ಲಿ ಸಮಸ್ಯೆಗಳನ್ನ ನನಗೆ ತಂದ್ಕೊಡ್ತಾ ಇದ್ದೀನಿ. ಈ ರೀತಿ ಹತ್ತಿಕ್ಕೋದ್ರೆ ನನಗೆ ಹೇಳ್ತಾ ಇದ್ದೆ, ಈ ಅಪ್ಕೊಳ್ಳೋದಾಗಿರ್ಬೋದು ಅಥವಾ ಹಸ್ತಲಾಘವ ಆಗಿರ್ಬೋದು, ಒಂದ್ ರೀತಿ ಪ್ರೀತಿಯನ್ನ ಕೂಡಿದಂತಹ, ಪ್ರೀತಿಯಿಂದ ಕೂಡಿದಂತಹ ಒಂದು ಸಹಜವಾದ ಕ್ರಿಯೆ, ಮನುಷ್ಯ ಕ್ರಿಯೆ ಇದು. ಮನುಷ್ಯ ಪ್ರಾಣಿಗಳು ಕೂಡ ಮಾಡ್ತವೆ, ಅಂಥದ್ರಲ್ಲಿ ಮನುಷ್ಯನಿಗೆ ಇದು ಅತ್ಯಗತ್ಯ. ಇದನ್ನ ಸಪ್ರೆಸ್ ಮಾಡಿದಾಗ ಯಾವ ರೀತಿ ದೇಹದ ಮೇಲೆ ಅದರ ಪರಿಣಾಮ ಬರುತ್ತೆ ಅಥವಾ ಜೀವನದಲ್ಲಿ ಯಾವ ರೀತಿ ದುಷ್ಪರಿಣಾಮವನ್ನ ಬೀಳ್ತಾ ಹೋಗುತ್ತೆ? ನೆಗೆಟಿವ್ ಎಮೋಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿನಲ್ಲಿ. ನೆಗೆಟಿವ್ ಎಮೋಷನ್ಸ್ ಅಂದ್ರೆ ಪ್ರೇಮರಾಹಿತ್ಯ, ಸ್ನೇಹರಾಹಿತ್ಯ, ಕೋಪ, ತಾಪ, ಮತ್ತು ಒಂದು ಫ್ರಸ್ಟ್ರೇಷನ್, ಸಮಾಜದ ಮೇಲೆ, ವ್ಯಕ್ತಿಗಳ ಮೇಲೆ ಸಿನಿಕತನ ಬೆಳೆಯತಕ್ಕಂಥದ್ದು, ಸಿನಿಕಲ್ ಆಗಿ ಬಿಹೇವ್ ಮಾಡತಕ್ಕಂಥದ್ದು, ಎಲ್ಲವನ್ನ ಅನುಮಾನದಿಂದ ನೋಡತಕ್ಕಂಥ ಒಂದು ಪ್ರಕ್ರಿಯೆ, ಮತ್ತು ಎಲ್ಲರನ್ನೂ ಸಹ ನಾವು ದೂರೀಕರಿಸ್ತಕ್ಕಂಥದ್ದು, ಇವೆಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಏನಾಗುತ್ತೆ ಅಂದ್ರೆ, ಜಾಸ್ತಿ ದಿವಸ ನಮ್ಮಲ್ಲಿ ಇರೋದಿಲ್ಲ, ಎಲ್ಲೋ ಬೇಡದೆ ಇರೋ ಜಾಗದಲ್ಲಿ ಎಕ್ಸ್ಪ್ಲೋರ್ ಆಗೋಗುತ್ತೆ, ಇವೆಲ್ಲವೂ ಸಹ ಆಸ್ಪೋಟ್ ಆಗೋಗುತ್ತೆ ಈ ನೆಗೆಟಿವ್ ಎಮೋಷನ್ಸ್ ಅನ್ನತಕ್ಕಂಥದ್ದು. ಅಲ್ಲಿ ನಮ್ಮನ್ನ ನಾವು ಕುಬ್ಜರನ್ನಾಗಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇದಾಗ್ಬಾರ್ದು ಅಂತಂದ್ರೆ, ಕಾಲಕಾಲಕ್ಕೆ ಎಲ್ಲರ ಜೊತೆ ಅಂತ ನಾವು ಹೇಳ್ತಾ ಇದ್ದಾಗ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು, ನಿಮಗೆ ಹಿತವಾದ ವ್ಯಕ್ತಿಗಳ ಜೊತೆನಲ್ಲಿ, ಸ್ನೇಹಿತರ ಜೊತೆನಲ್ಲಿ, ಮತ್ತು ಸಂಬಂಧಗಳ ಜೊತೆನಲ್ಲಿ ನಿಮ್ಮ ಒಂದು ಎಮೋಷನ್ಸ್ ತೋರಿಸ್ಕೊಡ್ತಕ್ಕಂಥದ್ದು ತಪ್ಪಲ್ಲ. ಓಕೆ, ನೋಡ್ತಾ ಇದ್ರಲ್ಲ, ಆಲಿಂಗನ ಅನ್ನುವಂಥದ್ದು ಎಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಕೆಲವರು ಒಂದು ಆಲಿಂಗನಕ್ಕೆ ಎಷ್ಟು ಹಿಂದೆ ಮುಂದೆ ನೋಡ್ತಾರೆ, ಅದರಲ್ಲಿ ಕೂಡ ಈಗೋ ಬರುತ್ತೆ, ಕೋಪ, ತಾಪ ಇದೆಲ್ಲದೂ ಬರುತ್ತೆ. ಆದ್ರೆ ಎಲ್ಲವನ್ನು ಮರೆತು ಒಂದ್ಸಾರಿ ತಬ್ಬಿ ನೋಡಿದ್ರೆ, ತಮ್ಮ ಪ್ರೀತಿ ಪಾತ್ರನ ತಬ್ಬಿ ನೋಡಿದ್ರೆ, ಅಥವಾ ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನ ತಬ್ಬಿದ್ರೆ ಯಾವ ರೀತಿ ಅದು ತಮ್ಮ ಲೈಂಗಿಕ ಜೀವನಕ್ಕೆ ಸಹಕಾರಿ ಆಗುತ್ತೆ ಅನ್ನೋದ್ರ ಒಂದು ಮಹತ್ವವನ್ನ ತಿಳ್ಕೊಳ್ತಾ ಇದ್ವಿ. ಇದರ ಬಗ್ಗೆ ಮಾತಾಡೋಣ ಒಂದು ಪುಟ್ಟ ವಿರಾಮದ ನಂತರ.